ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೂಡ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಚುರುಮುರಿ ಚೂಡ ಮತ್ತು ಚಹಾ ಕಾಂಬಿನೇಷನ್ ಸವಿಯೋದು ವಾಡಿಕೆ. ಚುರುಮುರಿ ಚೂಡದೊಂದಿಗೆ ಈರುಳ್ಳಿ ಮತ್ತು ಹುರಿದ ಹಸಿಮೆಣಸಿನಕಾಯಿ ಕಾಂಬಿನೇಷನ್ ಸವಿಯಲು ಬಲು ಚೆಂದ. ಇದನ್ನು ಟ್ರಿಪ್ಗೆ ಕೂಡ ತೆಗೆದುಕೊಂಡು ಹೋಗ್ಬೋದು. ಈ ಚೂಡ ಮಾಡಿ 15-20 ದಿನದವರೆಗೂ ಇಟ್ಕೊಂಡು ತಿನ್ಬೋದು, ಇದು ಹಾಳಾಗೋದಿಲ್ಲ. ಹಾಗಾದರೆ ಬನ್ನಿ ಈ ಚೂಡ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಚುರುಮುರಿ ಚಿವಡ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಈ ತಳ ದಪ್ಪ ಇರೋ ಪಾತ್ರೆ ತೊಗೋಬೇಕು. ನಾನು ಹಾಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ ತಿಳಿದಿರೋ ಪಾತ್ರೆಯಲ್ಲಿ ಗರಿಗರಿಯಾಗಿ ಬರೋದಿಲ್ಲ. ಹಾಗಾಗಿ ನಾನು ಈ ಕುಕ್ಕರ್ನ ಬಳಸಿ ಮಾಡ್ತಾಯಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈಗ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು 1 ನಿಮಿಷ ಫ್ರೈ ಆದಮೇಲೆ ಈಗ 1 ಟೇಬಲ್ಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ನಾನು ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಿಪ್ಪೆ ತೆಗೀದಿರ ಬೆಳ್ಳುಳ್ಳಿ ಜಜ್ಕೊಬೇಕು. ಅದು ಪೂರ ಸಣ್ಣದಾಗಿ ಜಜ್ಜಬಾರ್ದು, ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬೇಕು. ಈಗ ಸ್ವಲ್ಪ ಕರಿಬೇವು, ಬ್ಯಾಡಿಗೆ ಮೆಣಸಿನಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಮತ್ತು ಇದು ಕೊಬ್ಬರಿದು ಸಣ್ಣದಾಗಿ ತೆಳುತೆಳುವಾಗಿ ಹೆಚ್ಕೊಂಡು ಅದು ಸಹ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು 1-2 ನಿಮಿಷ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕರಿಬೇವು ಗರಿಗರಿಯಾಗಿ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಅಜ್ಜಿಕಾರದ ಪುಡಿ, 1 ಟೀಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಹಾಕೋಬಾರ್ದು, ಚೂಡಾಗ ಅಷ್ಟು ಚೆನ್ನಾಗಿರೋದಿಲ್ಲ, ತಿನ್ನೋಕ್ಕಾಗಲ್ಲ. ಸಕ್ಕರೆ ಪುಡಿನ ನಾನು 1 ಟೇಬಲ್ಸ್ಪೂನಷ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಈಗ ಚುರುಮುರಿ ಹಾಕ್ತಾಯಿದ್ದೀನಿ. ತಳ ದಪ್ಪ ಇರೋದು ಯಾಕೆ ತೊಗೋಬೇಕು ಅಂದರೆ, ಇದು ಮಿಕ್ಸ್ ಮಾಡಿ ಇಟ್ಟಾಗ ಆ ಬಿಸಿಗೆ ಗರಿಗರಿಯಾಗಿ ಬರುತ್ತೆ. ನಾವೆಲ್ಲ ಮಿಕ್ಸ್ ಆದಮೇಲೆ ಅದೇ ಬಿಸಿ ಒಲೆ ಮೇಲೆ ಸ್ವಲ್ಪ ಇಟ್ಬಿಟ್ರೆ ಗರಿಗರಿಯಾಗಿ ಬರುತ್ತೆ. ನೋಡಿ, ದಿಢೀರನೇ ರೆಡಿಯಾಗುವಂಥ ರುಚಿಕರವಾದ ಚುರುಮುರಿ ಚೂಡ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋ ವಿಧಾನ ತುಂಬಾ ಈಸಿ ಇದೆ, ಬೇಗ ಕೂಡ ರೆಡಿಯಾಗುತ್ತೆ. ಚುರುಮುರಿ ಚೂಡಗೆ ಬೇಕಾಗುವ ಸಾಮಗ್ರಿಗಳು: ಒಗ್ಗರಣೆಗೆ ಎಣ್ಣೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆ, ಕರಿಬೇವು ಸ್ವಲ್ಪ, 2 ಬೇಡಿಗೆ ಮೆಣಸಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿ, 1-4 ಟೇಬಲ್ಸ್ಪೂನು ಪುಟಾಣಿ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಚುರುಮುರಿ 1 ಬೌಲು, 2 ಟೇಬಲ್ಸ್ಪೂನಷ್ಟು ಪುಡಿ ಸಕ್ಕರೆ, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಅರಿಶಿಣ, ಅಚ್ಚಖಾರದ ಪುಡಿ 1 ಟೇಬಲ್ಸ್ಪೂನು, ಮತ್ತು ಕಡಲೆಬೀಜ, ಶೇಂಗಾ ಸ್ವಲ್ಪ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.